ಸುಳ್ಳು ದ್ವೇಷ ಹರಡೋರನ್ನ ಪ್ರೋತ್ಸಾಹ ಮಾಡೋದು, ಅವರನ್ನ ಸ್ವತಃ ಪ್ರಧಾನಿಯೇ ಎಕ್ಸ್ನಲ್ಲಿ ಫಾಲೋ ಮಾಡೋದು, ಸತ್ಯ ಹೇಳೋರನ್ನ ನಿರ್ಬಂಧಿಸೋದು. ಮೋದಿ ಸರ್ಕಾರದ ಈ ನೀತಿ ಅದರ ಮೂರನೇ ಅವಧಿಯಲ್ಲೂ ಅದೇ ರೀತಿ ಮುಂದುವರೆದಿರೋ ಲಕ್ಷಣ ಕಾಣ್ತಾ ಇದೆ. ಅದಕ್ಕೆ ಮೊದಲ ನಿದರ್ಶನ ಖ್ಯಾತ ಫ್ಯಾಕ್ಟ್ ಚೆಕರ್ ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ವಿರುದ್ಧ ದಿಲ್ಲಿ ಪೊಲೀಸರ ಕ್ರಮ. ಮೊಹಮ್ಮದ್ ಜುಬೇರ್ ಅವರ ಖಾತೆಯನ್ನು ತೆಗೆದುಹಾಕುವಂತೆ ಎಕ್ಸ್ ಸಾಮಾಜಿಕ ಜಾಲತಾಣಕ್ಕೆ ದಿಲ್ಲಿ ಪೊಲೀಸರು ಹೇಳಿದ್ದಾರೆ. ಸುಳ್ಳು ದ್ವೇಷ ಇವೆರಡೂ ನಿರಾತಂಕವಾಗಿ ವ್ಯಾಪಕವಾಗಿ ಹರಡ್ತಾ ಇರುವ ಈ ಕಾಲದಲ್ಲಿ ಸುಳ್ಳಿನ ವಿರುದ್ಧ ಸತ್ಯದ ಸಮರ ಸಾರಿರುವ ಪ್ರಮುಖರಲ್ಲಿ ಒಬ್ಬರು ಮೊಹಮ್ಮದ್ ಜುಬೇರ್. ಇತ್ತೀಚಿನ ವರ್ಷಗಳಲ್ಲಿ ದೇಶದ ಅತ್ಯಂತ ಪ್ರಮುಖ ಫ್ಯಾಕ್ಟ್ ಚೆಕರ್ ಆಗಿ ಗುರುತಿಸಿಕೊಂಡಿರುವ ಮೊಹಮ್ಮದ್ ಜುಬೇರ್ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಹತ್ತು ಹಲವು ಸುಳ್ಳುಗಳನ್ನು ಬಯಲು ಮಾಡಿ ಸತ್ಯವನ್ನ ಜನರೆದುರು ಇಟ್ಟಿದ್ದಾರೆ. ಸಹಜವಾಗಿ ಅವರು ಬಯಲು ಮಾಡುವ ಬಹುತೇಕ ಸುಳ್ಳುಗಳು ಬಿಜೆಪಿ ಐಟಿ ಸೆಲ್ ಮತ್ತು ಬಲಪಂಥೀಯರ ಕಡೆಯಿಂದಲೇ ಬಂದಿರುತ್ತೆ. ಈಗ ಚುನಾವಣೆ ಮುಗಿದಿದೆ, ಬಹುಮತ ಕಳೆದುಕೊಂಡ್ರೂ ಎನ್ಡಿಎ ಬಲದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಮತ್ತೆ ಬಂದಿದೆ. ಈಗ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಮ್ಮ ಖಾತೆಯನ್ನು ತೆಗೆದುಹಾಕುವಂತೆ ಎಕ್ಸ್ಗೆ ದಿಲ್ಲಿ ಪೊಲೀಸರು ಸೂಚಿಸಿರುವ ಇಮೇಲ್ ಅನ್ನ ಮೊಹಮ್ಮದ್ ಜುಬೇರ್ ಅವರು ಬಹಿರಂಗಪಡಿಸಿದ್ದಾರೆ. ಅವರ ಕೆಲವು ಪೋಸ್ಟ್ಗಳು ಭಾರತದ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯನ್ನು ಉಲ್ಲಂಘಿಸುತ್ತೆ ಅಂತ ಎಕ್ಸ್ಗೆ ದಿಲ್ಲಿ ಪೊಲೀಸರು ಕಳಿಸಿರುವ ಇಮೇಲ್ನಲ್ಲಿ ತಿಳಿಸಲಾಗಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ತಪ್ಪು ಮಾಹಿತಿ, ಸುಳ್ಳು ಹಾಗೂ ದ್ವೇಷ ಕಾಳ್ಗಿಚ್ಚಿನಂತೆ ಹರಡ್ತಾ ಇದೆ. ಇಂತಹ ಕಾಲದಲ್ಲಿ ಸತ್ಯವನ್ನ ಜನರೆದುರು ಇಡುವ ಕೆಲಸವನ್ನ ಪತ್ರಕರ್ತರು ಮರೆತು ಬಿಟ್ಟಿದ್ದಾರೆ. ಪತ್ರಕರ್ತರು ಆಂಕರ್ಗಳೇ ಸುಳ್ಳಿನ ವಾಹಕರಾಗ್ಬಿಟ್ಟಿದ್ದಾರೆ. ಹಾಗಿರುವಾಗ ಮೊಹಮ್ಮದ್ ಜುಬೇರ್ರಂತಹ ಫ್ಯಾಕ್ಟ್ ಚೆಕರ್ಗಳು ದೇಶದ ಸಾಮರಸ್ಯವನ್ನ ಕಾಪಾಡುವ ದೊಡ್ಡ ಜವಾಬ್ದಾರಿಯನ್ನ ನಿಭಾಯಿಸುತ್ತಿದ್ದಾರೆ. ಕಳೆದ 5-6 ವರ್ಷಗಳಲ್ಲಿ ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದನ್ನ ಪುರಾವೆ ಸಹಿತ ಜನರ ಮುಂದಿಡುವ ಮಹತ್ವದ ಕೆಲಸ ಮಾಡ್ಕೊಂಡು ಬಂದವರು ಜುಬೇರ್. ಆಲ್ಟ್ ನ್ಯೂಸ್ ಮೂಲಕ ಪ್ರತೀಕ್ ಸಿನ್ಹಾ ಹಾಗೂ ಮೊಹಮ್ಮದ್ ಜುಬೇರ್ ಅವರ ನಿರಂತರ ಸತ್ಯದ ಅನ್ವೇಷಣೆ ಅಸಂಖ್ಯಾತ ನಕಲಿ ಸುದ್ದಿಗಳ ಬಂಡವಾಳವನ್ನು ಬಹಿರಂಗಪಡಿಸೋಕೆ ಕಾರಣ ಆಗಿದೆ. ದ್ವೇಷ ಹರಡುವ ರಾಜಕೀಯ ಸುಳ್ಳುಗಳಿಂದ ಹಿಡಿದು ತಪ್ಪು ದಾರಿಗೆಳೆಯುವ ತಪ್ಪು ಮಾಹಿತಿವರೆಗೆ ಎಲ್ಲವನ್ನ ಬಯಲು ಮಾಡುವಲ್ಲಿ ಮೊಹಮ್ಮದ್ ಜುಬೇರ್ ಮುಂಚೂಣಿಯಲ್ಲಿದ್ದಾರೆ. ನಿಖರವಾದ ಸಂಶೋಧನೆ ಮತ್ತು ಸಂಪೂರ್ಣ ತನಿಖೆಯ ಮೂಲಕ ಮೊಹಮ್ಮದ್ ಜುಬೇರ್ ಮಾಹಿತಿಯ ವಿಶ್ವಾಸಾರ್ಹ ಮೂಲವಾಗಿ ಲಕ್ಷಾಂತರ ಜನರ ನಂಬಿಕೆಯನ್ನ ಗಳಿಸಿದ್ದಾರೆ. ಇದೇ ನಂಬಿಕೆ ಕಾರಣದಿಂದ ಆರ್ಟ್ ನ್ಯೂಸ್ನ ಸಹಸ್ಥಾಪಕ ಜುಬೇರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿಗಳನ್ನ ಪತ್ತೆ ಹಚ್ಚೋದ್ರಲ್ಲಿ ಹೆಸರುವಾಸಿಯಾಗಿದ್ದಾರೆ ಮತ್ತು ಅವರಿಗೆ ಎಕ್ಸ್ನಲ್ಲಿ 11 ಲಕ್ಷ ಫಾಲೋವರ್ಗಳಿದ್ದಾರೆ. ಸತ್ಯವನ್ನ ನಿರಂತರ ಜನರಿಗೆ ತಲುಪಿಸ್ತಾ ಸುಳ್ಳನ್ನ ಬಯಲು ಮಾಡ್ತಾ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಟ್ಟಿಪಡಿಸೋ ಕೆಲಸವನ್ನ ಮೊಹಮ್ಮದ್ ಜುಬೇರ್ ನಿರಾತಂಕವಾಗಿ ಮಾಡ್ತಾ ಬಂದಿದ್ದಾರೆ. ಪ್ರತೀಕ್ ಸಿನ್ಹಾ ಹಾಗೂ ಜುಬೇರ್ ಅವರು ಮಾಡ್ತಿರುವ ಈ ಫ್ಯಾಕ್ಟ್ ಚೆಕ್ ಕೆಲಸದ ಮಹತ್ವ ಅರಿತು ಅವರಿಗೆ ಹಲವು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿವೆ. ಅಷ್ಟೇ ಅಲ್ಲ, ಪ್ರತಿಷ್ಠಿತ ನೋಬೆಲ್ ಪ್ರಶಸ್ತಿಗೂ ಅವರನ್ನ ಪ್ರಮುಖ ಸಂಸ್ಥೆಗಳು ಶಿಫಾರಸು ಮಾಡಿವೆ. ಇಂತಹ ಸಮಾಜಮುಖಿ ಕೆಲಸ ಮಾಡುವ ಅಂತಾರಾಷ್ಟ್ರೀಯ ಮನ್ನಣೆಯ ಪತ್ರಕರ್ತರನ್ನ ಮೋದಿ ಸರ್ಕಾರ ನಡೆಸಿಕೊಳ್ಳುವುದು ಹೀಗೆ. ಅವರ ಎಕ್ಸ್ ಖಾತೆಯನ್ನೇ ಬಂದ್ ಮಾಡಿಬಿಡಿ, ಅವರಿಂದ ಸಮಸ್ಯೆ ಆಗ್ತಿದೆ ಅಂತ ಮೋದಿ ಸರ್ಕಾರದ ಪೊಲೀಸರು ಈಗ ಎಕ್ಸ್ ಸಂಸ್ಥೆಗೆ ತಿಳಿಸಿದ್ದಾರೆ. ಅಲ್ಲಿಗೆ ಸತ್ಯ ಹೇಳೋದು, ಸುಳ್ಳನ್ನ ಬಯಲು ಮಾಡೋದು ಅಂದ್ರೆ ಮೋದಿ ಸರ್ಕಾರಕ್ಕೆ ಆಗೋದೇ ಇಲ್ಲ ಅನ್ನೋದು ಮತ್ತೊಮ್ಮೆ ಖಚಿತವಾಗಿದೆ. ಜುಬೈರ್ ಕಾನೂನು ಸವಾಲುಗಳನ್ನ ಎದುರಿಸ್ತಿರೋದು ಇದೇ ಮೊದಲಲ್ಲ. 2022ರಲ್ಲಿ 1983ರ ಹಿಂದಿ ಚಲನಚಿತ್ರದ ಸ್ಕ್ರೀನ್ ಶಾಟ್ ಅನ್ನ ಒಳಗೊಂಡಿರುವ 2018ರ ತಮ್ಮ ಟ್ವೀಟ್ಗಾಗಿ ಧಾರ್ಮಿಕ ಭಾವನೆಗಳನ್ನ ಘಾಸಿಗೊಳಿಸಿದೆ ಅಂತ ಅವರನ್ನ ದಿಲ್ಲಿ ಪೊಲೀಸರು ಬಂಧಿಸಿದ್ರು. ಸೆರೆವಾಸದಲ್ಲಿದ್ದ ಅವರಿಗೆ ಬಳಿಕ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು.